ಒಂದು ಸರಳ ಪ್ರೇಮ ಕಥೆ ಚಿತ್ರದ ಮೂಲಕ ನಿರ್ದೇಶಕ ಸುನಿ ಹಾಗೂ ನಟ ವಿನಯ್ ರಾಜ್ಕುಮಾರ್ ದೊಡ್ಡ ಗೆಲುವು ಕಂಡಿದ್ದಾರೆ. ಫೆಬ್ರವರಿ 9ರಂದು ರಿಲೀಸ್ ಆದ ಈ ಚಿತ್ರಕ್ಕೆ ಮೆಚ್ಚುಗೆ ಸಿಗ್ತಾ ಇದೆ. ಸಾಮಾನ್ಯವಾಗಿ ಸಿನಿಮಾ ಹಿಟ್ಟಾದ ಬಳಿಕ ಅದರ ರಿಮೇಕ್ ಹಕ್ಕಿಗೆ ಬೇಡಿಕೆ ಬರೋದು ಸಹಜ. ಇದಕ್ಕೆ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ಕೂಡ ಹೊರತಾಗಿಲ್ಲ. ಎಲ್ಲರೂ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ವಿನಯ್ ರಾಜ್ಕುಮಾರ್, ಮಲ್ಲಿಕಾ ಸಿಂಗ್, ಸ್ವಾದಿಷ್ಟ ಮೊದಲಾದವರು ಇರೋ ಈ ಚಿತ್ರವನ್ನ ಪ್ರೇಕ್ಷಕರು ಕೂಡ ಮೆಚ್ಚಿಕೊಂಡಿದ್ದಾರೆ. ಈಗ ಒಂದು ಸರಳ ಪ್ರೇಮ ಕಥೆ ಸಿನಿಮಾದ ರಿಮೇಕ್ ಹಕ್ಕನ್ನ ಪರಭಾಷಿಗರು ಕೇಳ್ತಿದ್ದಾರೆ. ಸಿನಿಮಾಗೆ ಒಳ್ಳೆಯ ಕಲೆಕ್ಷನ್ ಕೂಡ ಆಗ್ತಾ ಇದೆ. ಈ ಚಿತ್ರ ನಿರ್ಮಾಣ ಮಾಡಿದ ಮೈಸೂರು ರಮೇಶ್ ಖುಷಿಯಾಗಿದ್ದಾರೆ. ಅವರು ಸಿನಿಮಾ ರಿಮೇಕ್ ಹಕ್ಕಿಗೆ ಬೇಡಿಕೆ ಬಂದಿರೋ ಬಗ್ಗೆ ಮಾತನಾಡಿದ್ದಾರೆ. ರಿಮೇಕ್ಗೆ ಬೇಡಿಕೆ ಬಂದಿದೆ ಅಂದ್ರೆ ಈ ಸಿನಿಮಾದ ಕತೆ ಜಾನರ್ ಮೆಚ್ಚಿಕೊಂಡಿದ್ದಾರೆ ಅಂತಾನೆ ಅರ್ಥ. ಕನ್ನಡ ಸಿನಿಮಾಗಳು ಈ ರೇಂಜ್ಗೆ ಎಲ್ಲರ ಗಮನ ಸೆಳಿತಾ ಇರೋದು ಕನ್ನಡಿಗರ ಖುಷಿಗೆ ಕಾರಣವಾಗಿದೆ.